ಕರ್ನಾಟಕದ ರೈತರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ಸಚಿವ ಸಂಪುಟ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಅಭಿವೃದ್ಧಿ ಏಜೆನ್ಸಿ ಅಸ್ತಿತ್ವಕ್ಕೆ ತರೋಕೆ ಅನುಮೋದನೆ ನೀಡಲಾಗಿದೆ ಏನಿದು ಏಜೆನ್ಸಿ ಆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ಇಂದಿನ ವಿಡಿಯೋದಲ್ಲಿ ಹೌದು ಸಚಿವ ಸಂಪುಟ ಸಭೆಯ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಕೃಷಿ ಅಭಿವೃದ್ಧಿ ಏಜೆನ್ಸಿಯ ವಿಶೇಷತೆಗಳ ಕುರಿತು ವಿವರಣೆಯನ್ನ ನೀಡಿದ್ದಾರೆ ಈ ಏಜೆನ್ಸಿಗೆ ಅಗತ್ಯವಿರುವ ಮಾನವ ಸಂಪನ್ಮೂಲವನ್ನ ಸಹ ಹೊರಗುತ್ತಿಗೆ ಆಧಾರದ ಮೇಲೆ ಪಡೆಯಲಾಗುತ್ತೆ ಬೀಜೋತ್ಪಾದನಾ ಕೇಂದ್ರಗಳು ರೈತ ಸಂಪರ್ಕ ಕೇಂದ್ರಗಳು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳು ಮತ್ತು ಜೈವಿಕ ನಿಯಂತ್ರಣ ಪ್ರಯೋಗಾಲಯಗಳು ಈ ನಾಲ್ಕು ಘಟಕಗಳನ್ನು ಒಂದೇ ಸೂರಿನಡಿ ತಂದು ಅವುಗಳಿಂದ ಬರುವ ಆದಾಯ ಹಾಗೂ ಸರ್ಕಾರದಿಂದ ನೀಡುವ ಅನುದಾನವನ್ನು ಜೊತೆಗೂಡಿಸಿ ಸದರಿ ಘಟಕಗಳನ್ನು ಅಭಿವೃದ್ಧಿಪಡಿಸೋಕೆ ಕರ್ನಾಟಕ ರಾಜ್ಯ ಕೃಷಿ ಅಭಿವೃದ್ಧಿ ಏಜೆನ್ಸಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತ ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ಏಜೆನ್ಸಿಯ ದೈನಂದಿನ ಚಟುವಟಿಕೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಹಾಗೂ ಪ್ರಸ್ತಾಪಿತ ನಾಲ್ಕು ಘಟಕಗಳಿಗೆ ಅವಶ್ಯವಿರುವ ಉಪಕರಣ ಪರಿಕರಗಳ ಖರೀದಿ ದುರಸ್ತಿ ನಿರ್ವಹಣೆ ಮತ್ತು ಆಸ್ತಿ ಸಂರಕ್ಷಿಸಲು ಅವಶ್ಯಕವಿರುವ ಸುರಕ್ಷಿತ ಕ್ರಮಗಳನ್ನು ಆಕರಣೆಯಾಗುವ ಸೇವಾ ಶುಲ್ಕದಿಂದ ಕೆಟಿಪಿಪಿ ನಿಯಮಾವಳಿಯನ್ವಯ ಹಾಗೂ ಚಾಲ್ತಿಯಲ್ಲಿರುವ ಆರ್ಥಿಕ ಇಲಾಖೆಯ ನಿಯಮ ಹಾಗೂ ಸುತ್ತೋಳೆಗಳನ್ನು ಒಳಪಟ್ಟು ಈ ನಿರ್ಧಾರವನ್ನ ಕೈಗೊಳ್ಳಿಕೆ ನಿರ್ಧರಿಸಿದೆ ಪ್ರಸ್ತಾಪಿತ ನಾಲ್ಕು ಘಟಕಗಳು ಮತ್ತು ಕರ್ನಾಟಕ ರಾಜ್ಯ ಕೃಷಿ ಅಭಿವೃದ್ಧಿ ಏಜೆನ್ಸಿ ಘಟಕದ ಮೇರೆಗೆ ಪಡೆಯೋಕೆ ಹಾಗೂ ನಿರ್ವಹಣಾ ವೆಚ್ಚ ಭರಿಸೋಕೆ ತೀರ್ಮಾನಿಸಲಾಗಿದೆ ಬೀಜೋತ್ಪಾದನಾ ಕೇಂದ್ರಗಳ ಜಮೀನನ್ನ ಅನಿವಾರ್ಯ ಸಂದರ್ಭಗಳಲ್ಲಿ ಹಾಗೂ ಇತರೆ ಇಲಾಖೆ ಸಂಸ್ಥೆಗೆ ನೀಡಬೇಕಾದಲ್ಲಿ ಸದರಿ ಜಮೀನಿನ ಬದಲು ಸಾಗುವಳಿ ಯೋಗ್ಯ ಸಮಾನ ಮೌಲ್ಯದ ಆದ್ಯತೆ ಮೇರೆಗೆ ಅದೇ ತಾಲೂಕಿನಲ್ಲಿ ಜಮೀನು ಮಂಜೂರು ಮಾಡುವ ಷರತ್ತಿಗೊಳಪಟ್ಟು ಕರ್ನಾಟಕ ರಾಜ್ಯ ಕೃಷಿ ಅಭಿವೃದ್ಧಿ ಏಜೆನ್ಸಿಯ ಸಹಮತಿಯನ್ನ ಪಡೆಯೋಕೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಡಲಾಗಿದೆ ಇನ್ನು ಈ ಏಜೆನ್ಸಿಯ ವಿಶೇಷತೆಗಳು ಯಾವ್ಯಾವುದು ಅನ್ನೋದಾದರೆ ಇಪ್ಪತ್ಮೂರು ಜಿಲ್ಲೆಗಳಲ್ಲಿ ನಲವತ್ತೈದು ಬೀಜೋತ್ಪಾದನಾ ಕೇಂದ್ರಗಳು ಒಟ್ಟು ಎಂಟುನೂರ ತೊಂಬತ್ಮೂರು ಹೆಕ್ಟೇರ್ ವಿಸ್ತೀರ್ಣದ ಭೂಮಿಯಲ್ಲಿ ಬಿತ್ತನೆ ಬೀಜಗಳನ್ನು ಉತ್ಪಾದಿಸುತ್ತಿವೆ ಏಳ್ನೂರ ನಲವತ್ತೆರಡು ರೈತ ಸಂಪರ್ಕ ಕೇಂದ್ರಗಳು ಹೋಬಳಿಗೊಂದರಂತೆ ಕಾರ್ಯನಿರ್ವಹಿಸುತ್ತಿವೆ ರಾಜ್ಯದಲ್ಲಿ ಮೊದಲ ಪರತಂತ್ರ ಜೀವಿ ಪ್ರಯೋಗಾಲಯವನ್ನ ಮಂಡ್ಯದಲ್ಲಿ ಪ್ರಾರಂಭಿಸಲಾಗಿದೆ ಆರು ಜೈವಿಕ ನಿಯಂತ್ರಣ ಪರತಂತ್ರ ಜೀವಿ ಪ್ರಯೋಗಾಲಯಗಳು ಮಂಡ್ಯ ಕಲಬುರಗಿ ಗಂಗಾವತಿ ದಾವಣಗೆರೆ ಧಾರವಾಡ ಮತ್ತು ಬೈಲಹೊಂಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಜೈವಿಕ ನಿಯಂತ್ರಣಕಾರಕ ಟ್ರೈಕೋಗ್ರಾಮ್ ಹಾಗೂ ಜೈವಿಕ ಪೀಡನಾಶಕಗಳಾದ ಟ್ರೈಕೋಡರ್ಮಾ ಸುಡೋಮೋನಾಸ್ ಮತ್ತು ಮೆಟರೈಸಿಯಂ ಉತ್ಪಾದಿಸಿ ವಿತರಣೆ ಇಪ್ಪತ್ತ್ ಮೂರು ಕೃಷಿ ತರಬೇತಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ರೈತ ಸಂಪರ್ಕ ಕೇಂದ್ರಗಳ ಸೇವಾ ಶುಲ್ಕ ಬೀಜೋತ್ಪಾದನೆ ಕೇಂದ್ರಗಳು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳು ಮತ್ತು ಇತರ ಪ್ರಯೋಗಾಲಯಗಳಿಂದ ಬರುವ ಆದಾಯವನ್ನು ಒಗ್ಗೂಡಿಸಿ ಸರ್ಕಾರ ನೀಡುವ ಅನುದಾನದ ಜೊತೆಗೆ ಸಮಗ್ರ ಅಭಿವೃದ್ಧಿಗೆ ಉಪಯೋಗಿಸಲು ಪ್ರಸ್ತಾಪಿಸಲಾಗಿದೆ